ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಈ ನಮ್ಮ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದಲ್ಲೇ ಬೆಳೆದು ಈ ಹಿಂದೂ ಹಬ್ಬ ಆಚರಣೆಗಳು ಬಂದಾಗ ಬೇರೆಯವ್ರ ಮುಂದೆ ಟೀಕೆ ಮಾಡೋದ್ರಿಂದ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಜನ ಹಿಂದೂಗಳಿಗೆ ಅದು ಏನು ಸಿಗುತ್ತೆ ಅಂತಂದ್ಬಿಟ್ಟು ಅದೇನು ಸಿಗುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಗೊತ್ತಿಲ್ಲ ಬೇರೆಯವ್ರು ಬಿಡಿ ನಮ್ಮ ಧರ್ಮದಲ್ಲೇ ಇರೋಂಥವ್ರು ಅದು ಯಾಕೆ ಹಿಂದೂ ಹಬ್ಬ ಆಚರಣೆಗಳು ಬಂದಾಗ ಹಿಂದೆ ಬೆಂಕಿ ಬಿದ್ದಂಗೆ ಆಡ್ತಾರೆ ನಿಜವಾಗ್ಲೂ ಅದು ಯಾಕೆ ಹಂಗೆ ಆಡ್ತಿದ್ದಾರೆ ಅಂತಂದ್ಬಿಟ್ಟು ಗೊತ್ತಿಲ್ಲ ಸ್ನೇಹಿತರೆ ಇವ್ರುಗಳು ಹೇಳ್ತಾರೆ ಮೌಢ್ಯತೆಯನ್ನು ಹೋಗ್ಲಾಡಿಸ್ತೀವಿ ಅಂತ ಹೇಳ್ತಾರೆ ಆದರೆ ಇಂಥವ್ರುಗಳೇನೆ ಸ್ಮಶಾನದಲ್ಲಿ ಹೋಗಿ ಊಟ ಮಾಡ್ಬಿಟ್ಟು ಬಂದಿರೋದನ್ನು ನಾನು ನೋಡಿದ್ದೀನಿ ಸ್ಮಶಾನದಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಬಂದುಬಿಟ್ರೆ ಅದು ಅದು ಒಂದು ಸಂಪ್ರದಾಯನ ನಿಮ್ಮ ಸಂಪ್ರದಾಯನ ನಾವು ಹೇಳ್ತೀವಿ ಮನೇಲಿ ಊಟ ಮಾಡಪ್ಪ ಒಂದು ಕ್ಲೀನಾಗಿರೋ ಜಾಗದಲ್ಲಿ ಊಟ ಮಾಡು ಅಂತ ಹೇಳ್ತೀವಿ ಇಲ್ಲ ನಾವು ಸ್ಮಶಾನದಲ್ಲೇ ತಿಂತೀವಿ ಅನ್ನೋರಿಗೆ ನಾವೇನು ಮಾಡೋದಕ್ಕಾಗೋದಿಲ್ಲ ಹಾಗೆ ಸ್ನೇಹಿತರೆ ನೋಡಿ ಈಗ ಮುಂದೆ ದೀಪಾವಳಿ ಹಬ್ಬ ಬರುತ್ತೆ ಇವ್ರ ದೀಪಾವಳಿ ಹಬ್ಬ ಬಂದಾಗ ಹೇಗೆ ಅಂತಂದರೆ ಅದೆಲ್ಲೆಲಲ್ಲಿ ಇರುತ್ತ ಪ್ರೀತಿ ನನಗಂತೂ ಗೊತ್ತಿಲ್ಲ ವಾಯು ಮಾಲಿನ್ಯ ಆಗ್ಬಿಡುತ್ತೆ ಏರ್ ಪೊಲ್ಯೂಷನ್ ಆಗಿಬಿಡುತ್ತೆ ಶಬ್ದ ಮಾಲಿನ್ಯ ಆಗುತ್ತೆ ಪಾಪ ಅಲ್ಲಿ ರೋಡಲ್ಲಿ ಹೋಗ್ತಿರೋ ನಾಯಿಗಳು ನೋಡಿಯಲ್ಲಿ ಬೆದ್ರು ಬಿಟ್ಟು ಎಲ್ಲ ಹೇಗೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಈ ಪ್ರಾಣಿಗಳ ಮೇಲೆಲ್ಲ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ಅಂತಂದ್ಬಿಟ್ಟು ಮಾತಾಡ್ತಾರೆ ಅದೇ ಒಂದು ಹೊಸ ವರ್ಷ ಅನ್ನೋದು ಬಂದಾಗಲೂ ಇಲ್ಲ ಬೇರೆ ಧರ್ಮದ ಯಾವುದೋ ಒಂದು ಹಬ್ಬಗಳು ಬಂದಾಗ ಯಾಕೆ ಪಟಾ ಅವತ್ತು ಹೊಸ ದಿನ ಪಟಾಕಿ ಹೊಡಿತೀರ ಅಲ್ವಾ ಕೂಗಾಡ್ತೀರಾ ಕಿರ್ಚಾಡ್ತೀರಾ ಎಲ್ಲ ಮಾಡ್ತೀರಾ ಅವತ್ತೆಲ್ಲ ಏರ್ ಪೊಲ್ಯೂಷನ್ ಆಗೋದಿಲ್ಲ ಅವತ್ತಲ್ಲ ಏನೂ ಎಂತಕ್ಕೆ ಅಂತ ಅಂತಂದ್ಬಿಟ್ಟು ನೀವು ಕೇವಲ ಹಿಂದೂ ಧರ್ಮದ ಹಬ್ಬಗಳು ಬಂದಾಗ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹೋಗಲಿ ಅದ್ರ ಜೊತೆಗೆ ಇನ್ನೊಂದು ವಿಚಾರಗಳು ಗಣೇಶನ ಹಬ್ಬ ಬರುತ್ತೆ ನಾ ಮುಂದೆ ಗಣೇಶನ ಹಬ್ಬ ಬಂದಾಗಲಂತೂ ನೋಡಬೇಕು ಈ ನೀರಿನ ಮೇಲೆ ಪ್ರೀತಿ ಅದೆಲ್ಲಿರುತ್ತೊ ಗೊತ್ತಿಲ್ಲ ಈಗ ಹಾವಿನ ಮೇಲೆ ಪ್ರೀತಿ ಬಂದಿತ್ತಲ್ಲ ಆ ರೀತಿ ನೀರಿನ ಮೇಲೆ ಪ್ರೀತಿ ಬಂದ್ಬಿಡುತ್ತೆ ಇವರಿಗೆಲ್ಲ ಗಣಪತಿ ಇಡಬೇಡಿ ಗಣಪತಿ ಇಟ್ಟರೆ ಅದೆಲ್ಲ ವೇಸ್ಟ್ ಅದು ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ಆಮೇಲೆ ಕೆರೆ ಎಲ್ಲ ಹಾಳಾಗುತ್ತೆ ಇಲ್ಲ ಗುರು ನಾವು ಕೆರೆಗೆ ಬಿಡೋದಿಲ್ಲ ನಾವು ಮನೇಲೆ ಇಟ್ಕೊಂಡು ಮನೇಲೆ ಪೂಜೆ ಮಾಡಿಬಿಟ್ಟು ನಾವು ಒಂದು ಬಕೆಟಲ್ಲಿ ಬಿಟ್ಕೊಳ್ತೀವಿ ಅಂತಂದ್ರೂ ಇಲ್ಲ ಅದೆಲ್ಲ ಸರಿ ಇಲ್ಲ ಅಂತಂದ್ಬಿಟ್ಟು ಅದಕ್ಕೂ ಸಹ ಕೆಲವೊಂದಷ್ಟು ಪೋಸ್ಟ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಕ್ರಿಯೇಟ್ ಮಾಡಿ ಹಾಕ್ಬಿಡ್ತಾರೆ ಗಣಪತಿ ಹಬ್ಬ ಬರ್ತಿದ್ದಂಗೆ ಯಾಕೆ ಗಣಪತಿ ಹಬ್ಬನೇ ನೆಚ್ಕೊಂಡು ಎಷ್ಟೋ ಜನ ಜೀವಿಗಳು ಬದುಕಿರ್ತಾ ಇರ್ತಾನೆ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಕಲಾವಿದರಿದ್ದಾರೆ ಆ ಗಣಪತಿ ಮಾಡೋದಕ್ಕೋಸ್ಕರನೇ ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಆ ಗಣಪತಿಗಳು ಮಾಡಿರ್ತಾನೆ ಆ ಗಣಪತಿ ಸೇಲ್ ಆದ್ರೇ ಆ ಏನಂತ ಹೇಳ್ತಾರೆ ಆ ಮನೆಗೆ ಅವರ ಜೀವನಕ್ಕೆ ದಾರಿ ಅನ್ನೋದಾಗೋದು ಹಾಗೆ ಒಂದು ಆರ್ಕೆಸ್ಟ್ರಾ ನೆಡ್ಸೋರು ಆಗಿರ್ಬೋದು ಇನ್ನೊಂದು ಪೆಂಡಲ್ ಹಾಕೋರು ಇರ್ಬೋದು ಇಂಥ ಸಾವಿರಾರು ಜೀವಗಳಿದ್ದಾವೆ ಗಣಪತಿ ಹಬ್ಬನೇ ನಂಬ್ಕೊಂಡು ಹಾಗೆ ಅದ್ರ ಜೊತೆಗೆ ಕೆಲವೊಂದಷ್ಟು ಜನ ನಾನು ಹಳೆ ವಿಡಿಯೋಗಳೆಲ್ಲ ಕಾಮೆಂಟ್ಸ್ಗಳೆಲ್ಲ ಹಾಕಿದ್ರು ಅವ್ರುಗಳ್ಗೊಂದು ಮಾತು ಹೇಳ್ತೀನಿ ನೀವು ವಿಗ್ರಹಕ್ಕೆ ಹಾಲು ಹಾಕೋದನ್ನೇ ನೀವು ಅಭಿಷೇಕ ಮಾಡೋದನ್ನೇ ತಪ್ಪು ಅಂತ ಹೇಳ್ತಿರಲ್ಲ ಕೆಲವೊಬ್ಬ ಒಬ್ಬ ಪೋಸ್ಟ್ ಹಾಕಿದ್ದ ಧರ್ಮಸ್ಥಳದಲ್ಲಿ ವಿಗ್ರಹದ ಮೇಲೆ ಹಾಲು ಹಾಕ್ತಾರೆ ನೋಡಿ ಆ ಥರ ಎಲ್ಲ ಬೇರೆದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಅಂತನ್ಬಿಟ್ಟು ಯಾಕೆ ಅಂಥವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಧರ್ಮಸ್ಥಳದಲ್ಲಿ ಲಿಂಗದ ಮೇಲೆ ಹಾಲು ಹಾಕೋದನ್ನೇ ನೀವು ತಪ್ಪು ಅಂತ ಹೇಳ್ತಿರಲ್ಲ ಧರ್ಮಸ್ಥಳದಂತಹ ಸಾವಿರಾರು ಕ್ಷೇತ್ರಗಳಲ್ಲಿ ಲಕ್ಷಾಂತರ ಜನರಿಗೆ ಪ್ರತಿನಿತ್ಯ ಊಟ ಅನ್ನೋದು ಪ್ರಸಾದ ರೀತಿಯಲ್ಲಿ ಅದೆಲ್ಲ ನಿಮ್ಮ ಕಣ್ಗೆಗಳಿಗೆ ಕಾಣಿಸೋದಿಲ್ವ ನಿಜವಾಗ್ಲೂ ಯೋಚನೆ ಮಾಡಿ ಕಣ್ಣಿಗೆ ಕಾಣಿಸೋದಿಲ್ವ ಅದೆಲ್ಲ ಹೋಗಲಿ ಇವ್ರುಗಳು ಹೇಗೆ ಅಂತಂದರೆ ನಾವುಗಳು ನಮ್ಮ ಸನಾತನಿಗಳು ಹೇಗೆ ಅಂತಂದರೆ ಈ ನಮ್ಮ ಏನಂತ ಹೇಳ್ತಾರೆ ನೇಚರ್ ಒಂದು ಪ್ರಕೃತಿನ ಕಾಪಾಡಬೇಕು ಅಂತಂದ್ಬಿಟ್ಟು ಈ ಮರಗಳಾಗಿರ್ಬೋದು ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಇವಕ್ಕೆಲ್ಲ ಒಂದು ದೈವ ಸ್ವರೂಪ ಅನ್ನ ಕೊಟ್ಬಿಟ್ಟು ಪೂಜೆ ಮಾಡಿ ಎಷ್ಟೋ ಅವಶ್ಯಕತೆ ಇರೋಂಥ ಮರಗಳನ್ನ ಉಳಿಸ್ಕೊಟ್ಟಿದ್ದಾರೆ ಇಂಥ ಮರಗಳ್ಗೂ ಸಹ ಪ್ರಶ್ನೆ ಕೇಳ್ತಾರೆ ಏನಂತ ಏನಂತಂದರೆ ಹಳ್ಳಿ ಮರ ಯಾಕೆ ಅಲ್ಲಿ ಇವ್ರ ಪ್ರಕಾರ ಅಲ್ಲಿ ಹಳ್ಳಿ ಮರ ನೆಟ್ಟಿರೋ ತಪ್ಪು ದೇವಸ್ಥಾನಗಳ ಬಳಿ ಒಂದು ಹಲಸಿನ ಮರ ನೆಡಬೇಕಾಗಿತ್ತು ಅಲ್ವಾ ಹಲಸಿನ ಮರ ನೆಟ್ಟಿದ್ದರೆ ಇವ್ರುಗಳಿಗೆ ಹಣ್ಣು ಸಿಕ್ತಿತ್ತು ಬೇರೆಯವ್ರಿಗೆ ಬಡತನ ಬಡವ್ರಿಗೆ ಉಪಯೋಗ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ನಾವುಗಳು ನಮ್ಮ ಧರ್ಮದಲ್ಲಿ ಸನಾತನಿಗಳು ಒಂದು ಮರನ ಕಡಿಬಾರ್ದು ಅಂತಂದ್ಬಿಟ್ಟು ಒಂದು ಸ್ವರೂಪವನ್ನು ಕೊಟ್ಬಿಟ್ಟು ಆ ಮರಗಳನ್ನ ಕಾಪಾಡ್ತಿದ್ದಾರೆ ಆದರೆ ಬೇರೆಯವರು ಯಾವುದೋ ಒಂದು ಹಬ್ಬ ಬರುತ್ತೆ ಅಂತಂದ್ಬಿಟ್ಟು ಲಕ್ಷಾಂತರ ಗಿಡಗಳನ್ನ ಕಡ್ದು ಪೀಸ್ ಪೀಸ್ ಮಾಡಿ ಬಿಸಾಕ್ಬಿಡ್ತಾರೆ ಯಾವುದೋ ಒಂದಷ್ಟು ಅಲಂಕಾರಕ್ಕೋಸ್ಕರ ಅದೆಲ್ಲ ಮೌಡಿಯತ್ತೆ ಅನ್ಸೋದಿಲ್ವಾ ನಿಮ್ಮಗಳಿಗೆ ಅದ್ರ ಬಗ್ಗೆ ಎಲ್ಲ ಯಾಕೆ ನೀವುಗಳು ಒಂದು ಪ್ರಶ್ನೆನೂ ಮಾಡೋದಿಲ್ಲ ನಿಮ್ಗಳು ಉದ್ದೇಶ ಹೇಳ್ಬಿಡ್ತೀನಿ ಕೇಳಿ ನಿಜವಾಗ್ಲೂ ನಿಮಗೆ ನಮ್ಮ ಹಬ್ಬ ಆಚರಣೆಗಳು ಸಂಪ್ರದಾಯಗಳು ಅದನ್ನು ಟೀಕೆ ಮಾಡೋ ಉದ್ದೇಶ ಅಲ್ಲ ನಿಮ್ಮಗಳಿಗೆ ಏನಾದರೂ ಮಾಡಿ ನಿಮ್ಮ ಏನಿದೆ ನಿಮ್ಮ ಬ್ಯಾಗ್ರೌಂಡಲ್ಲಿ ಒಂದಷ್ಟು ಜನ ಇದ್ದಾರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಅವ್ರ ಅವ್ರನ್ನೆಲ್ಲ ಇದರಲ್ಲಿ ಹೇಳೋದು ಬೇಡ ಅವ್ರುಗಳು ಏನು ಹೇಳ್ತಾರೆ ಅವ್ರುಗಳು ನಿಮಗೆ ಏನು ತಲೆಗೆ ಹಾಕ್ತಾರೆ ಅದನ್ನು ನೀವು ಹಿಂದೂ ಸಂಪ್ರದಾಯದ ಮೇಲೆ ಟೀಕೆಗಳು ಮಾಡಿಕೊಂಡು ಬೇರೆಯವ್ರ ಮುಂದೆ ಹಾಡಿಕೊಂಡು ನಿಮ್ಗಳ್ ಬೇಳೆಗಳ್ನ ಬೇಯಿಸ್ಕೊಳ್ಬೇಕು ಹಾಗೆ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಹಿಂದೂ ಧರ್ಮದ ಬಗ್ಗೆ ಹಾಗೆ ಸನಾತನ ಧರ್ಮದ ಬಗ್ಗೆ ನೀವೆಷ್ಟು ಟೀಕೆಗಳು ಮಾಡ್ತಿರ್ತೀರೋ ಎಷ್ಟು ಹಾಡ್ಕೊಳ್ತಿರ್ತಿರೋ ಅಷ್ಟೇ ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಇವತ್ತು ನಮ್ಮ ಯುವ ಜನತೆ ಏನಾದೇನಿದೆ ನಿಜವಾಗ್ಲೂ ಸೈಲೆಂಟಾಗಿ ಎಚ್ಚೆತ್ಕೊಂಡಿದ್ದಾರೆ ಸೈಲೆಂಟಾಗಿ ಎಚ್ಚೆತ್ಕೊಂಡಿದ್ದಾರೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಏನೇನು ನಡೀತಿದೆ ಅಂತ ಅಂದ್ಬಿಟ್ಟು ಏನಕಂದರೆ ನಿಮ್ಗಳ ಆಟಗಳೆಲ್ಲ ಮುಗೀತು ನಿಮ್ಗಳ ಆಟಗಳು ಎಲ್ಲಿ ಯಾವಾಗ ಮುಗೀತು ಅಂದರೆ ಅದು ಆವಾಗಲೇ ಮುಗೀತು ಇವಾಗಳ್ಳಿ ಇವಾಗ ಏನಿದ್ರು ಸನಾತನಿಗಳ ಪರ್ವ ಮುಂದೆ ನಮ್ಮ ಧರ್ಮ ಸಂಪ್ರದಾಯಗಳನ್ನ ಉಳಿಸೋದಕ್ಕೋಸ್ಕರ ತುಂಬ ಜನ ಯುವಕರುಗಳನ್ನ ನೋಡಿದ್ವಿ ಎಷ್ಟೋ ಜನ ಯುವಕರುಗಳು ಎಚ್ಚೆತ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಸ್ನೇಹಿತರೆ ದಯವಿಟ್ಟು ನಮ್ಮ ಧರ್ಮವನ್ನು ಉಳಿಸುವಂತಹ ಕೆಲಸಗಳನ್ನು ಮಾಡಿ ಅಂತಂದ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಧನ್ಯವಾದಗಳು